ಯೋಗಿಸ್ಬರು ನಮ್ಮ ಜೆ ಡಿ ಎಸ್ ಇಂದ ನಿಂತ್ಕೊಳ್ಳಿ, ಜೆ ಡಿ ಎಸ್ ಇಂದ ಗೆಲ್ಲಿ ಅಂತ ನಾವು ಅಪೇಕ್ಷೆ ಇಟ್ಕೊಂಡಿದ್ವಿ. ನಾವು ಊರೂರಲ್ಲೆಲ್ಲ ಜೆ ಡಿ ಎಸ್ ಯೋಗಿಸ್ವರ್ಗವಾಗಿ ಓಟ್ ಕೇಳಬೇಕು ಅಂತ ನಮಗೂ ಆಸೆ ಇತ್ತು, ಯೋಗಿಸ್ಬರು ಜೆ ಡಿ ಎಸ್ ಇಂದ ಗೆಲ್ಲಿ ಅಂತ. ಬಟ್ ಅವ್ರು ಏನೋ ವಿನಾಕಾರಣ ಫಸ್ಟ್ ಹೇಳಿದ್ರು, ಅವರು 3 ತಿಂಗಳಿಂದ ಜೆ ಡಿ ಎಸ್ ಇಂದನೇ ನಿಂತ್ಕೋತೀನಿ ನಾನು ಕೊಟ್ಟರೆ ಅಂತ ಹೇಳಿದರು. ಆಮೇಲೆ ಏನೋ ಇದ್ದಕ್ಕಿದ್ದಂಗೆ ಈಗ ಟರ್ನ್ ಆಗಿಬಿಟ್ಟು ಜೆ ಡಿ ಎಸ್ ಅಲ್ಲಿ ನಿಂತ್ಕೊಳ್ಳಲೇ ಬಿ ಜೆ ಪಿಲಿ ಕೊಟ್ಟರೆ ನಿಂತ್ಕೊಳ್ತೀನಿ ಅಂದರು. ಆಮೇಲೆ ತಿರ್ಗಾ ಮತ್ತೆ ಏನಾಯಿತು ಅಂದರೆ, ಅವರು ಎಲ್ಲ ಜೆ ಡಿ ಎಸ್ ಇಂದ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ. ಅವ್ರಿಗೆ ಅಲ್ಲಿಂದ ಏನು ಆಫರ್ ಬತ್ತೋ ಏನು ಗೊತ್ತೋ ಗೊತ್ತಿಲ್ಲ, ಇಲ್ಲ ಹಣಕಾಸು ಆಫರ್ ಬಂದಿರ್ಬೋದು, ಸಚಿವ ಸ್ಥಾನ ಆಫರ್ ಬಂದಿರ್ಬೋದು, ಬೇರೆ ಏನಾದರೂ ಆಫರ್ ಬಂದಿದ್ರು ಬಂದಿರ್ಬೋದು. ಸರ್ಕಾರ ಅವ್ರದ್ದೇ ಇದೆ, ಇಲ್ಲ ಅಂದರೆ ಅವರೇ ಎಲ್ಲ ನೋಡ್ಕೊಳ್ತಾರೆ, ನಮ್ದೇನು 1 ರೂಪಾಯಿ ಖರ್ಚಿಲ್ಲ, ಆ ಥರ ದೃಷ್ಟಿನೂ ಇರ್ಬೋದು. ಬಟ್ ಇಲ್ಲೇನಂದರೆ ನಾವು ಈಗ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಉಳಿಸೋಕ್ಕೋಸ್ಕರ ನಿಂತ್ಕೊಂಡ್ರು ಕೊನೆಯವರೆಗೂ, ದೇವೇಗೌಡರು 7 ತಿಂಗಳಿಂದ ನಿಂತ್ಕೊಂಡ್ರು, ಇಲ್ಲ ಅಂದರೆ ಅವ್ರು ಬೇಡ ಬೇಡ ಅಂತಲೇ ಹೇಳ್ತಾ ಇದ್ರು, ಕೊನೆಯಲ್ಲಿ ನಿಂತ್ಕೊಂಡ್ರು ಸ್ಪರ್ಧೆ ಮಾಡಿದ್ರು. ನೋಡಿ ಅದು ನಮಗೆ ಸಾಯಂಕಾಲ ಗೊತ್ತಾಗಿದ್ದು 8-9 ಗಂಟೆಯಲ್ಲಿ, 9 ಗಂಟೆಯಲ್ಲಿ ಗೊತ್ತಾಗಿದ್ದು ಜನ ಎಷ್ಟು ಕ್ರೌಡ್ ಆಗಿದ್ದಾರೆ. ಜಸ್ಟ್ ಒಂದು 12 ಅವರ್ಗೆ ಇಷ್ಟೊಂದು ಜನ ಬಂದಿದ್ದಾರೆ, ಏನು ಪ್ರೀ ಪ್ಲ್ಯಾನ್ ಇಲ್ಲ ಏನಿಲ್ಲ, ಸಡನ್ ಆಗಿ ಹೇಳಿರೋದು ಹಂಗೆ ಫೋನಲ್ಲಿ ಹೇಳ್ಕೊಂಡು ಇಷ್ಟು ಜನ ಎಲ್ಲ ಸಾವಿರ ಅವರೇ ಬಂದಿದ್ದಾರೆ. ನೋಡಿದ್ರೆ ಈ ಅಭಿಮಾನ ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾವುದೇ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ತಾಲೂಕಲ್ಲಿ ಜೆ ಡಿ ಎಸ್ ಇಂದನೇ ಶಾಸಕರು ಇದ್ದರೆ, ಎನ್ ಡಿ ಎ ಶಾಸಕರೇ ಇದ್ದರೆ, ಎನ್ ಡಿ ಎ ಕೇಂದ್ರದಲ್ಲಿ ನಡೀತಾ ಇರೋದ್ರಿಂದ, ಸರ್ಕಾರ ಇರೋದ್ರಿಂದ ಕುಮಾರಸ್ವಾಮಿಯವರು ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ. ಇನ್ ಕೇಸು ಏನಾದರೂ ಅದೃಷ್ಟ ಏನಾದರೂ ಇದ್ದರೆ ಚನ್ನಪಟ್ಟಣ ತಾಲೂಕಿಗೆ ಯಾವುದಾದ್ರೂ ಬೃಹತ್ ಕೈಗಾರಿಕೆ ಬಂದರೆ ಚನ್ನಪಟ್ಟಣ ತಾಲೂಕು ಸ್ಥಳೀಯರೇ ಶಾಸಕರಿದ್ರೆ ಏನಾಗುತ್ತೆ ಅಂದರೆ ಸಪೋರ್ಟ್ ಮಾಡ್ತಾರೆ. ಏನೇ ಬೇರೆ ಶಾಸಕರು ಇದ್ದರು ಅಂದರೆ ಸಪೋರ್ಟ್ ಮಾಡಲ್ಲ, ಯಾಕಂದರೆ ಕುಮಾರಸ್ವಾಮಿಗೆ ಹೆಸರು ಬರುತ್ತೆ ಅಂತ. ಈಗಾಗಲೇ ನೋಡಿದ್ದೀವಿ ಇದರಲ್ಲೆಲ್ಲ ಹೆಂಗಾಗಿದೆ ಅಂದರೆ, HALL ಮತ್ತು ಯಾವುದು ವಾಚ್ ಇದೆಯಲ್ಲ, ಅದೇ HMT ವಾಚ್ಗೆ ಮತ್ತು ಅವರು ಅರಣ್ಯ ಸಚಿವರು ಏನು ಮಾಡ್ತಾವ್ರೆ ಅಂತ, 4,000 ಎಕರೆ ಯಾವುದೋ ಜಮೀನು ವಾಪಸ್ ತಗೋತಾವ್ರೆ ಸರ್ಕಾರದಿಂದ, ಅದು ಅಭಿವೃದ್ಧಿ ಆಗಬಾರ್ದು, ಯಾವುದೇ ಕೇಂದ್ರಕ್ಕೆ ಸಪೋರ್ಟ್ ಹೋಗಬಾರ್ದು ಅಂತ, ಅದು ಕರ್ನಾಟಕಕ್ಕೆ ಹಿನ್ನಡೆ ಅಂತ ಗೊತ್ತು. ಆದರೂ ಅವರು ಆ ಥರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಇರೋದ್ರಿಂದ, ಕುಮಾರಸ್ವಾಮಿ ಅವರು ಇರೋದ್ರಿಂದ ಎಲ್ಲೋ ಏನೋ ಜೆ ಡಿ ಎಸ್ ಪರವಾದ ಮತಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ 136 ಶಾಸಕರ ಬಲ ಇದೆ, ಆ ನಿಟ್ಟಿನಲ್ಲಿ ಇನ್ನೊಬ್ಬರು ಶಾಸಕರು ಸೇರಿದ್ರೆ ಚನ್ನಪಟ್ಟಣದ ಅಭಿವೃದ್ಧಿ ಆಗುತ್ತೆ ಅಂತ ಜನಗಳು ಏನು ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತ ಅನ್ಸಲ್ವ ತಮಗೆ? 135 ಶಾಸಕರಿದ್ರೆ ಏನು ಕೆಲಸ ಆಗ್ತಾ ಇಲ್ಲ, 136 ಶಾಸಕರು ಬಂದುಬಿಟ್ರೆ ಏನು ಆಗ್ಬಿಡೋದಿಲ್ಲ, ಏನು ಡಬ್ಬಲ್ ಆಗಲ್ಲ. ಮತ್ತೆ ಇದೊಂದು ಶಾಸಕರಿಂದ ಏನು ಸರ್ಕಾರನೂ ಉಳ್ಳೋಗಲ್ಲ, ಸರ್ಕಾರನೂ ಏನು ಇದಾಗ ಓಡಲ್ಲ. ಕಾಂಗ್ರೆಸ್ ಪರವಾದಂತಹ ಶಾಸಕರು ಇದ್ರೆ ಎಲ್ಲೋ ಒಂದ್ ಕಡೆ ಕೆಲಸ ಆಗುತ್ತೆ ಅಂತ ಚನ್ನಪಟ್ಟಣದ ಜನತೆ ಏನೋ ಒಂದ್ ಸ್ವಲ್ಪ ಕಾಂಗ್ರೆಸ್ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸಲ್ವಾ ಅಂತ ಕೇಳ್ತಾರೆ. 1 ವರ್ಷ ಆಯ್ತು ಏ ಸರ್ಕಾರ, ಒಂದು ಗುದ್ದಲಿ ಪೂಜೆ ಮಾಡಿದ ಇಡೀ ತಾಲ 136 ಜನ ಒಂದು ಗುದ್ದಲಿ ಪೂಜೆ ಮಾಡಿದ್ ಯಾರು ಉದ್ದೇಶ ಒಂದ್ ಹೇಳ್ಬಿಟ್ರೆ ನೀವು ನಾವು ರಾಜಕೀಯ ಜೃತಿ ಮಾಡ್ತೀವಿ. ನಾವು ಒಂದ್ ಎಲ್ಲೂ ಪೂಜೆ ಮಾಡಿಲ್ಲ, ಅವರು 1 ವರ್ಷ ಆಗಿದೆ, ಎಲ್ಲಿ ಗುದ್ದಿ ಪೂಜೆ ಮಾಡಿದ್ರೆ ಎಲ್ಲಿ ಅಭಿವೃದ್ಧಿ ಕಾರ್ಯ ಇಲ್ಲ. ಇಲ್ಲೇ ಪಕ್ಕ 10 ಕಿಲೋಮೀಟರ್ ರಾಮನಗರ, ಅಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ, ಕಾಂಗ್ರೆಸ್ ಶಾಸಕರು ಅಲ್ಲೇ ಇದ್ದಾರೆ. ನಾವು ಅಲ್ಲೇ ಉದಾಹರಣೆ ಕೊಡ್ಬೋದು, ಅಲ್ಲೇ 1 ರೂಪಾಯಿ ಕೆಲಸ ಆಗಿಲ್ಲ, ಯಾವುದೇ ರೋಡ್ ಆಗಲಿ, ಯಾವುದೇ ಕೆಲಸ ಆಗಲಿ, ಯಾವುದೇ ಚರಂಡಿ ಆಗಲಿ, ಒಂದು ಕೆಲಸ ಆಗಲಿಲ್ಲ. ಅಲ್ಲೇ ಮಾಡದೇ ಇರೋರು ಇಲ್ಲೇನು ವಿಶೇಷವಾಗಿ ಮಾಡ್ತಾರೆ ಅನ್ನೋದೇ ನಮ್ಮ ಎಕ್ಸ ಪ್ರಶ್ನೆ ಆಗಿರೋದು. ಈಗ 135 ಶಾಸಕರು ಅವರಲ್ಲ, ಈಗ ಅಟ್ಲೀಸ್ಟ್ 32 ಜನ ಮಿನಿಸ್ಟರ್ ಅವರೇ, ಅವ್ರು ಬಿಟ್ಬಿಟ್ಟು ಈ 100 ಜನ ಶಾಸಕರು, 100 ಜನ ಶಾಸಕರಿಗೆ 10 ಕೋಟಿ ಅನುದಾನ ಕೊಡೋಕ್ಕಾಗಿಲ್ಲ ಅಂದರೆ ಚನ್ನಪಟ್ಟಣದಲ್ಲಿ ಹೆಂಗೆ 100 ಕೋಟಿ ಅನುದಾನ ಕೊಡ್ತಾರೆ ಅಂತ ಹೇಳಿ. ಓಕೆ, ಈಗ ನಿಖಿಲ್ ಅವ್ರು ಗೆದ್ರೆ ಚನ್ನಪಟ್ಟಣದ ಅಭಿವೃದ್ಧಿ ಆಗುತ್ತೆ ಅಂತ ಅನ್ಸುತ್ತೆ? ಹೌದು, ನಿಖಿಲ್ ಅವ್ರು ಗೆದ್ರೆ ಏನಾಗುತ್ತೆ ಅಂದರೆ NDA ಅಭ್ಯರ್ಥಿ ಇಲ್ಲಿ ಲೋಕಸಭೆಯಲ್ಲಿ ಗೆದ್ದಿರೋರು ಮಂಜುನಾಥ್ ಅವರಿದ್ದಾರೆ, ಮತ್ತು ಈಗ ಕುಮಾರಸ್ವಾಮಿ ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ. ಇಲ್ಲೇನಾದರೂ ಶಾಸಕರು NDA ಶಾಸಕರಾದರೆ ಈ ಎಲ್ಲ ಸವಲತ್ತು, ಈಗ MP ಕೋಟದು ಏನಿರುತ್ತೆ ಅದು ಬರುತ್ತೆ, ಮತ್ತು ಕುಮಾರಸ್ವಾಮಿ ಕೋಟ ಏನಿರುತ್ತೆ ಅದು ಬೃಹತ್ ಕೈಗಾರಿಕೆ ಅದು ಬರುತ್ತೆ, ಈ ಶಾಸಕರದ್ದು ಏನು ಮಾಡಬೇಕು ಆ ಅನುದಾನ ಅಲ್ಪ ಸ್ವಲ್ಪ ಬಂದದ್ರಲ್ಲಿ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಓಕೆ, ಈಗಾಗಲೇ ಜನಬೆಂಬಲವನ್ನು ಗಮನಿಸಿದ್ರೆ ಈಗೇನು ಏನು ಒಂದಷ್ಟು ಕ್ಷೇತ್ರವನ್ನು ಕೂಡ ಪ್ರವಾಸ ಮಾಡಿ ನೋಡಿದ್ದಾರೆ ಏನು JDS ನಾಯಕರುಗಳು, ಹಾಗೆಯೇ ಒಟ್ಟಾರೆಯಾಗಿ BJP ಸೇರಿ NDA ಏನು ನಾಯಕರುಗಳು. ಸೊ ಈಗ ಹೇಗಿದೆ ಪ್ರಸ್ತುತವಾದಂಥ ಏನು ಇವತ್ತಿನ ಜನಬೆಂಬಲವನ್ನು ಬಿಟ್ಟು ಕೂಡ ಜನರಲ್ ಆಗಿ ನೋಡಿದ್ರೆ ಹಳ್ಳಿಗಳಲ್ಲಿ ಬೂತ್ ಲೆವೆಲ್ಗಳಲ್ಲಿ ಹೇಗಿದೆ ಅಂತ? ಈಗ ಸರ್ಕಾರದವರು ಅವ್ರದ್ದೇ ಸರ್ಕಾರ ಇದೆ, ಅವ್ರು ತಿಳ್ಕೊಂಡಿರ್ಬೋದು. ಮೊನ್ನೆ ಮಂಗಳೂರಲ್ಲಿ ನೀವು ನೋಡಿರ್ಬೇಕು, MLC ಎಲೆಕ್ಷನ್ ಆಯಿತು, ಕಾಂಗ್ರೆಸ್ ಸರ್ಕಾರನೇ ಇದೆ, 135 ಜನ ಶಾಸಕರಿದ್ದಾರೆ, 32 ಜನ ಮಿನಿಸ್ಟರ್ ಇದ್ದಾರೆ, ಒಬ್ಬ ಮುಖ್ಯಮಂತ್ರಿ, ಇಬ್ಬರು ಉಪಮುಖ್ಯಮಂತ್ರಿ, ಆದರೂ MLC ಕೆಲಸಕ್ಕಾಗಿಲ್ಲ ಅವ್ರ ಕೈಲಿ. ಮಂಗಳೂರಲ್ಲಿ ನೆನ್ನೆ MLC ಗೆದ್ರಲ್ಲ, ಅವ್ರು MLC ಕೆಲಸಕ್ಕಾಗಿಲ್ಲ, ಅಲ್ಲಿ BJP ಗೆದ್ದಿದೆ.
ಅಲ್ಲಿ ಶಾಸಕರು ಇದ್ದಾಕ್ಷಣ ಎಲ್ಲ ಗೆದ್ದುಬಿಡ್ತದೆ ಅಂತ ಏನಲ್ಲ. ಬಟ್ ಅವರು ಗ್ರಾಮ ಪಂಚಾಯತಿಗೊಬ್ಬರು ಮಿನಿಸ್ಟ್ರು ಊರಿಗೊಬ್ಬೊಬ್ಬರು ಶಾಸಕರು ಎಲ್ಲನೂ ಹಾಕ್ಬೋದು, ಎಲ್ಲ ಮಾಡ್ಬೋದು, ಮತ್ತು ಹಣಬಲ ತೋಳ್ಬಲ ಎಲ್ಲ ತೋರಿಸ್ಬೋದು. ಆದರೆ ಜನ ಬೆಂಬಲ ಸಿಗಬೇಕಲ್ಲ ಅವ್ರಿಗೆ. ಜನ ಬೆಂಬಲ ಸಿಗ್ತವ್ರೆ ಅಲ್ಲಿ ಶಾಸಕರಾಗೋದು. ಜನ ಬೆಂಬಲ ಇಲ್ಲದೇ ಬರೀ ಸರ್ಕಾರದ ದಬ್ಬಾಳಿಕೆಯಿಂದ ಏನು ಶಾಸಕರಾಗಲ್ಲ. ಜನ ರೈತರು ಒಪ್ಪಬೇಕು. ಈಗ ರೈತರಿಗೆ ಗೊತ್ತು ಏನಾಗದೆ ಅಂತ. ರೈತರಿಗೇನು ಒಂದು ರೂಪಾಯಿ ಹೆಲ್ಪ್ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದಿಂದ, ಒಂದು ರೂಪಾಯಿ ಹೆಲ್ಪ್ ಆಗ್ತಾ ಇಲ್ಲ ಕಷ್ಟ. ಈಗ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯಲ್ಲಿ 10 ವರ್ಷ ಹಿಂದೆ ಹೋಗಿದೆ. ಈಗ 4 ವರ್ಷ ಆಗಿತ್ತು, ಈಗ 4 ತಿಂಗಳಾಗಿತ್ತು, ಯಾವುದು 2,000 ರೂಪಾಯಿ ಉಚಿತ ಕೊಟ್ಟು ಇವತ್ತು ಎಲೆಕ್ಷನ್ ಅದೇ ಅಂದ್ಬಿಟ್ಟು ಮೊನ್ನೆ ಒಂದು 15 ದಿನದಿಂದ ಹಾಕವ್ರೆ. ಈಗ ಹೀಗೆ ಈಗ 4 ತಿಂಗಳು ಹೀಗೆ ತಗೊಂಡವ್ರೆ ಎಲೆಕ್ಷನ್ ಇದ್ದಕ್ಕೆ ಹಾಕವ್ರೆ ಅಂದರೆ ಇನ್ನು ಯಾವುದು ಎಲೆಕ್ಷನ್ ಇಲ್ಲ, ಇನ್ನವೆಲ್ಲ ಮುಂದುವರಿಸ್ತಾರಾ? ಇವೆಲ್ಲ ನಿಜನಾ? ಹತ್ತು ಈಗ ಕರ್ನಾಟಕ ಡೆವಲಪ್ ಆದರೆ ತಾನೇ ಒಂದು 4 ಜನಕ್ಕೆ ಕೆಲಸ ಸಿಕ್ಕಿದ್ರೆ ತಾನೇ ಅವರು ಅವ್ರ ಜೀವನ ಅವರೇ ನಡೆಸ್ಕೊಳ್ಳೋದು. ಇಲ್ಲಾಂದ್ರೆ ಹೆಂಗಾಗುತ್ತೆ ಡೆವಲಪ್, ಹೆಂಗಾಗುತ್ತೆ?